ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಮ್ಯ ನವೀನ್. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಈಗ ಆಲ್ರೆಡಿ ಈವ್ನಿಂಗ್ ಆಗಿದೆ. ಈಗ ನಾನು ನವೀನ್ ಇಬ್ಬರು ಹೊರಟಿದ್ದೀವಿ. ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಅಂದರೆ, ನನಗೆ ಸ್ವಲ್ಪ ಕೋಲ್ಡ್ ಮತ್ತು ಕಾಫ್ ಆಗಿದೆ, ಸ್ವಲ್ಪ ಥ್ರಾಟ್ ಇನ್ಫೆಕ್ಷನ್ ಕೂಡ ಆಗಿದೆ ಅನಿಸ್ತಿದೆ. ಆರಾಮ್ ಅನಿಸ್ತಿಲ್ಲ, ಅದಕ್ಕೋಸ್ಕರ ಕ್ಲಿನಿಕ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ. ಆ ಥರ ಮಲ್ಕೊಂಡಿದ್ದ, ಸೊ ಅವನನ್ನು ಹಾಸ್ಪಿಟಲ್ಗೆಲ್ಲ ಅವನನ್ನು ಕರ್ಕೊಂಡು ಹೋಗೋದು ಬೇಡ ಅಂತ ಅಂದ್ಬಿಟ್ಟು ಅವ್ನು ಮಲಗಿದ ಎದ್ದೇಳಷ್ಟರಲ್ಲಿ ಹೋಗಿ ಬಂದುಬಿಡೋಣ ಅಂತ ಅಂದ್ಬಿಟ್ಟು ಈಗ ನಾನು ನವೀನಿಬ್ಬರು ಹೋಗ್ತಾಯಿದ್ದೀವಿ. ನಾನು ರೆಗ್ಯುಲರಾಗಿ ತೋರಿಸೋವಂಥ ಕ್ಲಿನಿಕ್ಕಿಗೆ ಹೋಗ್ತಾಯಿದ್ದೀನಿ. ಏನಂತ ಅಂದರೆ, ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗ್ಬಾರ್ದು. ನಮಗೆ ನಾವು ಏನಾದರೂ ಹುಷಾರು ತಪ್ತೀವಿ ಅಂತಂದರೆ ನಮಗೆ ಫಸ್ಟ್ ಸ್ಟಾರ್ಟ್ ಆಗುತ್ತೆ, ಯೂಶ್ವಲಿ ಥ್ರಾಟ್ ಪೇಯ್ನ್ ಸ್ಟಾರ್ಟ್ ಆಗುತ್ತೆ. ಹಂಗಾದಾಗ ಇನ್ಫೆಕ್ಷನ್ ಏನಾದರೂ ಆಗಿರುತ್ತೆ, ಅದಾದಮೇಲೆ ಕಾಫ್ ಆಗುತ್ತೆ, ಕೋಲ್ಡ್ ಆಗುತ್ತೆ, ಹಿಂಗೆಲ್ಲ ಆಗುತ್ತೆ. ಫುಲ್ ಟೋಟಲಿ ಫೀವರ್ ಬಂದು ಜಾಸ್ತಿ ಆಗ್ಬಿಡುತ್ತೆ. ಅದಕ್ಕೋಸ್ಕರನೇ ಬೇಗನೆ ತೋರಿಸ್ಕೊಬಿಡೋಣ ಅಂದ್ಬಿಟ್ಟು ಕ್ಲಿನಿಕ್ಗೆ ಹೋಗ್ತಾ ಇದ್ದೀನಿ. ಫ್ರೆಂಡ್ಸ್, ನಾನು ರೆಗ್ಯುಲರಾಗಿ ತೋರಿಸ್ತಾ ಇದ್ನಲ್ಲ, ಡಾಕ್ಟ್ರು ಆ್ಯಕ್ಚುಲಿ ಇರಲಿಲ್ಲ. ಸೊ ಏನು ಮೆಡಿಕಲಲ್ಲಿ ಟ್ಯಾಬ್ಲೆಟ್ ತೊಗೊಬಿಡೋಣ ಅಂತ ಅಂದ್ಕೊಂಡು ಬಂದೆ. ಬಟ್ ಆ ಮೆಡಿಕಲ್ ಪಕ್ಕನೇ ಒಂದು ಕ್ಲಿನಿಕ್ ಇತ್ತು. ಸೊ ಬೇಡ, ಹಾಗಾದರೆ ಡಾಕ್ಟ್ರಿಗೆ ತೋರಿಸ್ಬಿಡೋಣ ಅಂತ ಅಂದ್ಬಿಟ್ಟು ಕ್ಲಿನಿಕ್ಗೇ ಹೋಗ್ತಾ ಇದ್ವಿ. ಮೆಡಿಕಲ್ ಪಕ್ಕನೇ ಅದೊಂದು ಕ್ಲಿನಿಕ್ಕು. ನಾನು ಇಲ್ಲಿ ಫಸ್ಟ್ ಟೈಮ್ ತೋರಿಸ್ತಾ ಇರೋದು. ಒಳಗಡೆ ಪೇಷಂಟ್ ಇದ್ದಾರೆ, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಹಾಗೆ ಒಂದು ಸ್ಯಾರಿ ತೊಗೋಣ ಅಂತ ಅಂದ್ಬಿಟ್ಟು ಈ ಕಡೆ ಹೇಗಿದ್ದರೂ ಈ ಕಡೆ ಸಿಟಿ ಕಡೆ ಬಂದಿದ್ವಲ್ಲ, ಹೋಗೋಣ ಅಂತ ಅಂದ್ಕೊಂಡು ಬಂದೆ. ನನಗೆ ಇದೊಂದು ಏನಂತ ಅಂದರೆ, ನಾನು ಒಂದೇ ಸಲ ಶಾಪಿಂಗ್ ಮಾಡೋಲ್ಲ, ಈ ಥರ ಮಧ್ಯ ಮಧ್ಯ ಒಂದೊಂದು ಆ ಥರ ತೊಗೊಳ್ತಾ ಇರ್ತೀನಿ. ಸೊ ಅದಕ್ಕೆ ಸ್ಯಾರೀಸ್ ನೋಡ್ತಾ ಇದ್ದೀನಿ. ನಾನು ಲಾಸ್ಟ್ ಟೈಮ್ ಈ ಥರದ್ದು ನೋಡಿ ಬೇಡ ಅಂತ ಅಂದ್ಕೊಂಡು, ಬಟ್ ಏನೋ ಅದ್ರ ಮೇಲೆ ಮನಸ್ಸಿತ್ತು. ಬಟ್ ಆದರೂ ಇನ್ನೊಂದು ಕಡೆ ಬೇಡ ಬಿಡು, ಪ್ಲೇನ್ ತೊಗೊಂಡಿದ್ದೀನಲ್ಲ ಅಂತ ಅನಿಸಿತ್ತು. ಸೊ ನನಗೆ ಪೇಷನ್ಸು ಇರಲಿಲ್ಲ ಜಾಸ್ತಿ ನೋಡೋದಕ್ಕೆ. ಬಟ್ ಸ್ಯಾರಿ ನೋಡ್ತಾ ಇದ್ದೆ, ಇವ್ರು ಕೂಡ ನಮ್ಮ ಬ್ಲಾಗ್ಸ್ನ ನೋಡ್ತಾರಂತೆ, ಅದನ್ನೇ ಮಾತಾಡ್ತಾ ಇದ್ವಿ. ಈ ಸ್ಯಾರಿ ಒಂಥರ ಇಷ್ಟ ಆಯಿತು, ಬಟ್ ಅದು ಮೆಟೀರಿಯಲ್ ಏನಿದೆ ತುಂಬ ತೆಳು ಅಂತ ಅನ್ನಿಸ್ತಾ ಇತ್ತು. ಸೊ ನಾವು ಸಿಂಗಲ್ ಪಿನ್ ಮಾಡ್ಕೊಬೇಕು ಅಂತ ಅಂದರೆ ಹಾಗೆಲ್ಲ ಅಷ್ಟೊಂದು ಚೆನ್ನಾಗಿರಲ್ಲ. ಬಟ್ ನನಗೊಂಥರ ಇಷ್ಟ ಆಗಿತ್ತು, ಬಟ್ ತುಂಬ ತೆಳು ಇದೆಯಲ್ಲ ಅಂತ ಅಂದ್ಬಿಟ್ಟು, ಲೈಕ್ ಇದೊಂಥರ ಟ್ರಾನ್ಸ್ಪರೆಂಟ್ ಸ್ಯಾರಿ ಥರನೇ ಆಗಿಬಿಡುತ್ತೆ. ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ ಏನು ಮಾಡೋದು ಅಂತ. ಬೇರೆ ಶಾಪ್ಗೆ ಹೋಗೋಷ್ಟು ನನಗೆ ಪೇಷನ್ಸು ಕೂಡ ಇರಲಿಲ್ಲ. ಫೈನಲಿ ಇದರಲ್ಲೇ ಕಲರ್ಸ್ ತೋರಿಸಿ ಅಂತ ಅಂದ್ಬಿಟ್ಟು ಕಲರ್ ಕೂಡ ನೋಡಿದೆ. ಇದರಲ್ಲಿ ಬೇರೆ ಬೇರೆ ಕಲರ್ಸ್ ಕೂಡ ಇತ್ತು. ಇದು ಪ್ರೈಸ್ ಬಂದು 850 ಆ ಥರ ಇತ್ತು. ನೋಡೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀನಿ. ಬೇರೆ ಯಾವುದಾದ್ರೂ ತೋರಿಸಿ, ಅದರಲ್ಲಿ ಕಲರ್ಸ್ ತೋರಿಸಿ ಅಂತ ಕೇಳಿದೆ. ಸೊ ಅದರಲ್ಲಿ ಇದ್ದಿದ್ದು ಇಷ್ಟು ಕಲರ್ಸ್ ಇತ್ತು. ಆರೆಂಜ್ ಇತ್ತು, ಗ್ರೇ ಇತ್ತು, ಪಿಂಕ್ ಇತ್ತು, ಪಿಸ್ತಾ ಗ್ರೀನ್ ಇತ್ತು, ಸೊ ಡಾರ್ಕ್ ಗ್ರೀನ್ ಕೂಡ ಇತ್ತು. ಇಷ್ಟು ಒಂದಷ್ಟು ಕಲರ್ ಇತ್ತು. ನನಗೆ ಪಿಂಕ್ ಕಲರ್ ಯಾವಾಗಲೂ ಚೆನ್ನಾಗಿ ಕಾಣಿಸುತ್ತೆ. ಸೊ ಅದಕ್ಕೆ ಪಿಂಕ್ ನೋಡೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀನಿ. ಇನ್ನೂ ಹೊಸ ನ್ಯೂ ಡಿಸೈನ್ಸ್, ಹೊಸ ಡಿಸೈನ್ಸ್ ಬಂದಿದ್ದರೆ ತೋರಿಸಿ ಅಂತ ಹೇಳ್ತಾ ಇದ್ದೆ. ಅವರು ಮೇಡಮ್ ಇಲ್ಲ, ಈಗ ಸದ್ಯಕ್ಕೆ ಇಷ್ಟಿದೆ ನೋಡಿ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ರು. ಇದನ್ನೇ ಸೆಲೆಕ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಫೈನಲಿ ಇದನ್ನೇ ಸೆಲೆಕ್ಟ್ ಮಾಡಿಬಿಟ್ಟಿದ್ದೆ. ಅದಾದಮೇಲೆ ಯಾಕೋ ಮನಸ್ಸು ಮತ್ತೆ ಚೇಂಜ್ ಆಯಿತು ನನಗೆ. ಏನು ಸ್ಯಾಟಿಸ್ಫ್ಯಾಕ್ಷನ್, 100% ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಸೊ ಬೇಡ ಅಂತ ಅಂದ್ಬಿಟ್ಟು ಮನೆಗೆ ವಾಪಸ್ ಬಂದೇ ಬಿಟ್ಟೆ. ಕ್ಯಾಚ್
ಚರ್ಚ್ಗೆ. ಈಗ ನಾನು ಅವನಿಗೆ ಡಿನ್ನರ್ ಏನು ಮಾಡೋಣ ಅಂತ ಅಂದ್ಕೊಂಡು ಈಗ ಬೆಂಡೆಕಾಯಿ ಪಲ್ಯ ಮತ್ತು ನೀರ್ದೋಸೆ ಮಾಡ್ಕೊಬಿಡೋಣ ಅಂತಂದ್ಬಿಟ್ಟು ಈಗ ಅನ್ನ ಸಾಂಬಾರೆಲ್ಲ ಮಾಡೋಕ್ಕೆ ಪೇಷನ್ಸ್ ಇರಲಿಲ್ಲ, ಅದಕ್ಕೆ ಬೆಂಡೆಕಾಯಿ ಗೊಜ್ಜು ಮಾಡೋಣ ಅಂತಂದ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ ಈಗ ಬೆಂಡೆಕಾಯಿನ ಕಟ್ ಮಾಡಿ ಈಗ ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ರೋಸ್ಟ್ ಮಾಡ್ಕೋಬೇಕು. ಇದು ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ಯಾಕಂದರೆ ಅದು ಏನದು ಅಂಟಂಟು ಲೈಕ್ ಲೋಪಳೆ ಅಂತಾರಲ್ಲ ಆ ಥರ ಬರ್ತಿರುತ್ತಲ್ಲ ಅದೆಲ್ಲ ಹೋಗಬೇಕು. ಅದು ಅಲ್ಲಿ ತನಕ ನೀಟಾಗಿ ಅದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಈಗ ಇದು ಫ್ರೈ ಆಗಿದೆ. ನೆಕ್ಸ್ಟ್ ಇಲ್ಲಿ ನಾನು ಒಂದು ಎರಡು ಮೀಡಿಯಂ ಸೈಜು ಟೊಮ್ಯಾಟೊನ ತೊಗೊಂಡಿದ್ದೀನಿ. ನೀವು ಇಲ್ಲಿ ಹುಳಿ ಹಾಕಿದಷ್ಟು ಚೆನ್ನಾಗಿರುತ್ತೆ, ಇನ್ನೂ ಒಂದು ಟೊಮ್ಯಾಟೊ ತೊಗೊಬೋದು. ಹಾಗೆ ಎರಡು ಮೀಡಿಯಂ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ, ಸ್ವಲ್ಪ ಚಕ್ಕೆ ಲವಂಗ ಮತ್ತು ಶುಂಠಿ ಬೆಳ್ಳುಳ್ಳಿ ಇಷ್ಟನ್ನು ತೊಗೊಂಡಿದ್ದೀನಿ. ಜೊತೆಗೆ ನಾನು ಸ್ವಲ್ಪ ತೆಂಗಿನಕಾಯಿ ಮತ್ತು ಅದಕ್ಕೆ ಸ್ವಲ್ಪ ಕಡಲೆ, ಅಮ್ಮ ನಾನು ಇಬ್ಬರು ಸೇರಿ ಮಾಡ್ತಿದ್ದೀವಿ. ನನಗೆ ತುಂಬ ರೆಸಿಪೀಸ್ ನಾನು ಅಮ್ಮನಿಂದನೇ ಕಲ್ತಿದ್ದು, ಈ ಒಂದು ರೆಸಿಪಿ ಕೂಡ ಅಮ್ಮನೇ ಹೇಳ್ಕೊಟ್ಟಿದ್ದು. ಅಮ್ಮ ಇನ್ನೂ ಒಂದು ಸ್ಟೈಲಲ್ಲಿ ಮಾಡ್ತಾರೆ, ಲೈಕ್ ಅದನ್ನು ಜಸ್ಟ್ ಡ್ರೈ ಆಗಿ ಚಪಾತಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಈಗ ನಾನು ಮಿಕ್ಸಿ ಜಾರ್ಗೆ ಕುಟ್ಕೊಂಡಿರೋವಂಥ ಚಕ್ಕೆ ಲವಂಗ ಮತ್ತು ಶುಂಠಿ ಬೆಳ್ಳುಳ್ಳಿ ತೆಂಗಿನಕಾಯಿ ಮತ್ತು ಸ್ವಲ್ಪ ಕಡಲೆ ಜೊತೆಗೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ತೊಗೊಂಡಿದ್ದೀನಿ. ಇದಕ್ಕೀಗ ಸ್ವಲ್ಪ ನೀರನ್ನು ಹಾಕ್ಕೊಂಡು ಫುಲ್ ಸಣ್ಣದಾಗಿ ಗ್ರೈಂಡ್ ಮಾಡ್ಕೊಬೇಕು. ಬೆಂಡೆಕಾಯಿಯಿಂದ ತುಂಬಾ ಯೂಸಸ್ ಇದೆ ಬೆಂಡೆಕಾಯಿ ತಿನ್ನೋದ್ರಿಂದ. ಇದೀಗ ಗ್ರೈಂಡ್ ಆಗಿದೆ, ಸಣ್ಣದಾಗಿ ರುಬ್ಕೊಂಡಿದ್ದೀನಿ ಕಡಲೆಕಾಯಿ ಮತ್ತು ಏನು ಚಕ್ಕೆ ಲವಂಗ ಅದನ್ನೆಲ್ಲ. ಮಕ್ಕಳಿಗೂ ಕೂಡ ಬೆಂಡೆಕಾಯಿನ ಕೊಡೋದ್ರಿಂದ ತುಂಬಾ ಶಾರ್ಪ್ ಆಗ್ತಾರೆ. ಏನಂದರೆ ನಮ್ಮನೇಲಿ ಆ ಥರ ತುಂಬಾ ಇಷ್ಟಪಟ್ಟು ತಿಂತಾನೆ ಅವನು, ನಾನು ತಿಂತಾ ಇದ್ದೆ. ನವೀನ್ಗೆ ಅಷ್ಟೊಂದು ಬೆಂಡೆಕಾಯಿ ಇಷ್ಟ ಆಗೋದಿಲ್ಲ, ಬಟ್ ನಾನು ತುಂಬ ಇಷ್ಟಪಟ್ಟು ತಿಂತೀನಿ. ಇವನ್ ಅಥರ್ವ ಕೂಡ ತುಂಬಾ ಲೈಕ್ ಮಾಡ್ತಾನೆ, ಹಾಗೆ ಹಾಕಿಸ್ಕೊತಾನೆ ಅವನು ದೋಸೆ ಚಪಾತಿ ಜೊತೆ ಅನ್ನೋದಕ್ಕಿಂತ. ಹಾಗೆ ಬೆಂಡೆಕಾಯಿ ಗೊಜ್ಜು ಏನಿರುತ್ತೆ ಅದರಲ್ಲಿರೋಂಥ ಬೆಂಡೆಕಾಯಿ ಹಾಕಿಸ್ಕೊತಾನೆ. ಈಗ ರುಬ್ಕೊಂಡಾಯ್ತಲ್ವಾ, ಅದೇ ಏನು ನಾವು ಫ್ರೈ ಮಾಡ್ಕೊಂಡಿದ್ವಲ್ಲ ಅದೇ ಪ್ಯಾನ್ಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸಾಸಿವೆ, ಕಡಲೆಬೇಳೆ ಮತ್ತು ಕಟ್ ಮಾಡ್ಕೊಂಡಿರೋವಂಥ ಈರುಳ್ಳಿ, ಕರಿಬೇವು ಇದನ್ನು ಹಾಕಿ ಫ್ರೈ ಮಾಡ್ಕೊಬೇಕು. ಒಂದು ಈರುಳ್ಳಿದು ಹಸಿ ವಾಸನೆ ಹೋಗಬೇಕು, ಅದು ನೀಟಾಗಿ ಒಂದು ಗೋಲ್ಡನ್ ಕಲರ್ ಬರೋ ತನಕ ನೀಟಾಗಿ ಫ್ರೈ ಮಾಡ್ಕೊಬೇಕು. ನೆಕ್ಸ್ಟ್ ಇದು ಫ್ರೈ ಆದಮೇಲೆ ನಾವು ಏನು ಟೊಮ್ಯಾಟೊನ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ವ, ಆ ಟೊಮ್ಯಾಟೊನ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಈಗ ನೋಡಿ ಚೆನ್ನಾಗಿ ಅದು ಫ್ರೈ ಆಗ್ತಾ ಇದೆ. ಈಗ ಅದಕ್ಕೆ ಟೊಮ್ಯಾಟೊವನ್ನು ಸೇರಿಸ್ತೀನಿ. ಏನಂತಂದರೆ ನೀವು ಈ ಟೊಮ್ಯಾಟೊ ಜೊತೆಗೆ ಟೊಮ್ಯಾಟೊ ಏನಾದರೂ ಕಡಿಮೆ ಇದೆ ಅಂತ ಅಂದಾಗ ನೀವು ಹುಣಸೆ ಹುಳಿ ಕೂಡ ಸ್ವಲ್ಪ ಹಾಕ್ಕೊಬೋದು, ಇಲ್ಲ ಇನ್ನೂ ಒಂದು ಎರಡು ಟೊಮ್ಯಾಟೊನ ನೀವು ಜಾಸ್ತಿ ಹಾಕ್ಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಈಗ ಟೊಮ್ಯಾಟೊ ಹಾಕ್ಕೊಂಡಾಯ್ತು, ಈಗ ನಾನು ಸ್ವಲ್ಪ ಒಂದು ಚಿಟ್ಕಿ ಅರಶಿನ ಪುಡಿ ಕೂಡ ಹಾಕ್ಕೊಳ್ತಾ ಇದ್ದೀನಿ, ಅದು ಹಾಕಿ ಮಿಕ್ಸ್ ಮಾಡ್ಕೊಬೇಕು. ನೆಕ್ಸ್ಟ್ ಈಗ ನಾವು ಏನು ಬೆಂಡೆಕಾಯಿನ ಉರಿದಿಟ್ಕೊಂಡಿದ್ದೀವಿ ಅಲ್ವಾ, ಆ ಬೆಂಡೆಕಾಯಿನ ಈಗ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಮಕ್ಕಳಿಗೂ ಮಾಡಿಕೊಡಿ, ದೊಡ್ಡವರು ತಿನ್ನಿ, ನಮ್ಮ ದೇಹಕ್ಕೂ ಕೂಡ ತುಂಬಾ ಒಳ್ಳೆಯದು ವೆಜಿಟೇಬಲ್ಸ್ ತಿನ್ನೋದ್ರಿಂದ. ಮನೇಲಿ ಆದಷ್ಟು ವೆಜಿಟೇಬಲ್ಸ್ನ ಯೂಸ್ ಮಾಡಿ ಪಲ್ಯ ಈ ಥರ ಗೊಜ್ಜು ಮಾಡಿ ತಿನ್ನೋದ್ರಿಂದ ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈಗ ಇದು ಮಿಕ್ಸ್ ಆಗಿದೆ ಅಲ್ವಾ, ಇದು ಫ್ರೈ ಕೂಡ ಆಗಿದೆ. ಇದಕ್ಕೀಗ ನಾವು ಏನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಮಸಾಲೆ ಕಾಯಿ ಇದನ್ನೆಲ್ಲ, ಅದನ್ನು ಈಗ ನಾವು ಸೇರಿಸ್ಕೊಳ್ಬೇಕಾಗುತ್ತೆ. ಈಗ ಅದನ್ನು ಹಾಕ್ತಾ ಇದ್ದೀನಿ. ಇದಕ್ಕೆ ನಿಮಗೆ ಎಷ್ಟು ಅಳತೆ ನೀರು ಬೇಕೋ ಅಷ್ಟನ್ನು ಇಮಿಡಿಯೇಟಾಗಿ ಹಾಕ್ಕೊಳ್ಳಿ, ಯಾಕಂದರೆ ಅದು ತಳ ಹಿಡಿದ್ಬಿಡುತ್ತೆ. ಮಸಾಲೆ ಏನು ಹಾಕಿದ ತಕ್ಷಣ ನೀರನ್ನು ಕೂಡ ಸೇರಿಸ್ಕೊಬೇಕು. ನಿಮಗೆ ಕನ್ಸಿಸ್ಟೆನ್ಸಿ ಯಾವ ಇದಕ್ಕೆ ಹದಕ್ಕೆ ನಿಮಗೆ ಗೊಜ್ಜು ಬೇಕು, ಇದಕ್ಕೆ ತುಂಬ ನೀರು ಹಾಕ್ಬಿಟ್ರೂ ಕೂಡ ಅದು ಸಾಂಬಾರು ಥರ ಆಗಿಬಿಡುತ್ತೆ, ಬೆಂಡೆಕಾಯಿ ಸಾರಾಗಿಬಿಡುತ್ತೆ. ಆ ಥರ ಮಾಡ್ಕೊಬಿಡಿ. ಮೀಡಿಯಮ್ ಆಗಿ ಅದಕ್ಕೆ ಎಷ್ಟು ನೀರು ಬೇಕು ಆ ಒಂದು ಕನ್ಸಿಸ್ಟೆನ್ಸಿ ಗೊಜ್ಜುಗೆ ಅಷ್ಟು ಹಾಕ್ಕೊಳ್ಳಿ. ನೋಡಿ ಈಗ ಬಾಯ್ಲ್ ಆಗ್ತಿದೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿದ್ರೆ ಈ ಒಂದು ಬೆಂಡೆಕಾಯಿ ಗೊಜ್ಜು ರೆಡಿ. ಇದಕ್ಕೆ ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಬೇಕು. ಫ್ರೆಂಡ್ಸ್ ನೋಡಿದ್ರಲ್ವಾ ಬೆಂಡೆಕಾಯಿ ಗೊಜ್ಜು ರೆಸಿಪಿ ಹೇಗೆ ರೆಡಿ ಆಯಿತು ಅಂದ್ಬಿಟ್ಟು. ಈಗ ಇದ್ರ ಜೊತೆಗೆ ನಾನು ನೀರು ದೋಸೆ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಅದಕ್ಕೇನಂತ ಅಂದರೆ ನಾನು ಸಂಜೆ ಕ್ಲಿನಿಕ್ಕಿಗೆ ಹೋಗ್ಬೇಕಾದ್ರೇ ನಾನು ನೆನೆಸಿಟ್ಕೊಂಡಿದ್ದೆ. ಏನಂತ ಅಂದರೆ ಅಕ್ಕಿ ಮತ್ತು ಅನ್ನನ,
ಇಲ್ಲಿ ನಾವು ಈಗ ರಾತ್ರಿ ಅನ್ನ ಮಿಕ್ಬಿಟ್ಟಿರುತ್ತಲ್ವ, ಅನ್ನನ ನಾವು ಬೆಳಗ್ಗೆ ಎದ್ದು ಅದ್ರ ಜೊತೆಗೆ ಸ್ವಲ್ಪ ಅಕ್ಕಿ ಅದನ್ನು ನೆನೆಸಿ ಇಟ್ಕೊಬೇಕು. ಒಂದು ಅರ್ಧ ಗಂಟೆ ನೆನೆಸಿಟ್ಕೊಂಡ್ರು ಕೂಡ ಸಾಕು, ತುಂಬಾ ಚೆನ್ನಾಗಾಗಿ ಇನ್ಸ್ಟೆಂಟಾಗಿ ಈಗ ದೋಸೆ ತಿನ್ಬೇಕನ್ಸ್ತಿರುತ್ತೆ ಅಥವಾ ರೊಟ್ಟಿ ಥರ ತಿನ್ಬೇಕನ್ಸ್ತಿರುತ್ತೆ, ನಾವು ತಕ್ಷಣ ಮಾಡ್ಕೊಳೋಕ್ಕಾಗಲ್ಲ ಅಂದಾಗ ಈಗ ಉಳಿದಿರೋ ಅಂಥ ಅನ್ನ ಮತ್ತು ಅಕ್ಕಿ ಅಕ್ಕಿನ ನಾವು ನೀರಲ್ಲಿ ನೆನೆಸಿಟ್ಬಿಟ್ಟು ಒಂದು ಹಾಫ್ ಆನ್ ಅವರ್ ನೆನೆಸಿದ್ರು ಕೂಡ ಸಾಕು, ಇಮ್ಮಿಡಿಯೇಟಾಗಿ ನೀವು ದೋಸೆನ ಮಾಡ್ಕೋಬೋದು. ನಿಮಗೆ ಇದು ಡಿಪೆಂಡ್ಸ್ ಆಗುತ್ತೆ, ಇದಕ್ಕೆ ಸ್ವಲ್ಪ ನೀರು ಮತ್ತು ಉಪ್ಪನ್ನ ಹಾಕಿ ಫುಲ್ ಸಣ್ಣದಾಗಿ ರುಬ್ಬಿಟ್ಕೊಳ್ಬೇಕಾಗುತ್ತೆ. ನೋಡಿ ರುಬ್ಬಿಟ್ಕೊಂಡಿದ್ದೀನಿ. ಈಗ ಅಮ್ಮ ರೊಟ್ಟಿ ಅಂದರೆ ನೀರು ದೋಸೆನ ಹಾಕ್ತಿದ್ದಾರೆ, ಇವು ರೊಟ್ಟಿ ಅಲ್ಲೇ ಹಾಕ್ತಿದ್ದಾರೆ. ಏನಂದರೆ ನಮಗೆ ಯೂಶಲಿ ದೋಸೆ ತವದ ಮೇಲೆ ನೀವು ಇನ್ನೂ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಕೊಂಡು ತೆಳುವಾಗಿ ಬಿಟ್ಟರೆ ಅದು ದೋಸೆ ಥರ ಆಗುತ್ತೆ. ಬಟ್ ಇಲ್ಲಿ ಏನು ಮಾಡ್ತಾ ಇದ್ದೀವಿ ಅಂತಂದರೆ ನಾವು ರೊಟ್ಟಿ ಅಲ್ಲೇನ ತೊಗೊಂಡು ನಮಗೆ ಸ್ವಲ್ಪ ಅದು ಗರಿ ಗರಿಯಾಗಿ ಇಷ್ಟ ಆಗುತ್ತೆ ಮನೇಲಿ ಎಲ್ರಿಗೂ, ಅದಕ್ಕೋಸ್ಕರ ಆ ಥರ ಮಾಡಬೇಕು ಅಂತ ಅಂದ್ಬಿಟ್ಟು ರೊಟ್ಟಿ ಅಲ್ಲಲ್ಲಿ ಇದನ್ನು ರೊಟ್ಟಿ ಥರ ಹಾಕೋದ್ರಿಂದ ಈ ಥರ ಬರುತ್ತೆ. ನಿಮಗೆ ದೋಸೆ ಥರ ಬೇಕು ಅಂತಂದರೆ ನೀವು ತವದಲ್ಲಿ ಜಾಸ್ತಿ ನೀರನ್ನು ಹಾಕ್ಕೊಂಡು ದೋಸೆ ಥರ ಹಾಕ್ಕೊಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ, ಸಖತ್ತಾಗಿರುತ್ತೆ. ನೀವು ಟ್ರೈ ಮಾಡಿ. ಥ್ಯಾಂಕ್ ಯು.